ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಯಾವಾಗಲೂ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೆ. ತುಂಬ ಅಪರೂಪಕ್ಕೆ ಇವತ್ತು ಮಧ್ಯಾಹ್ನದ ಮೇಲೆ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮನೆಯವರು ಬೇಗ ಬಂದಿದ್ದರು, ಹಾಗಾಗಿ ಅವರು ಅಡುಗೆ ಮಾಡ್ತಾ ಇದ್ದಾರೆ. ನಾನು ಇವತ್ತು ಅವರಿಗೆ ಹೆಲ್ಪರ್ ಆಗಿದ್ದೀನಿ. ಸ್ವಲ್ಪ ನಾನು ಮಾಡ್ತೀನಿ, ಕೆಲವೊಂದು ಅಡುಗೆನ ಅವರು ಮಾಡ್ತಾರೆ. ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿ ನಮ್ಮನೆಯವರು ಅಡುಗೆ ಮಾಡ್ತಾರೆ ಅಂದರೆ ಗೊತ್ತಲ್ಲ ನಿಮಗೆಲ್ಲರಿಗೂ. ಅವರು ದಾಲ್ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ದಾಲ್ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಇವತ್ತು ಅಡುಗೆ ಮನೆಗೆ ರೆಸ್ಟ್ ಕೊಡ್ತಾ ಇದ್ದಾರೆ ತುಂಬ ದಿನದ ನಂತರ. ಬೇಗ ಬಂದ್ರಲ್ಲ, ಹಾಗಾಗಿ ಅಡುಗೆ ಮಾಡ್ತಾ ಇದ್ದಾರೆ. ಅವರಿಲ್ಲ ಅಂದರೆ ಅಡುಗೆ ಮನೆ ಹತ್ತಿರಕ್ಕೂ ಬರಲ್ಲ. ನಾನೇ ಊಟದ ಟೈಮಲ್ಲಿ ಕಾದು ಸಾಕಾಗಿ ಫೋನ್ ಮಾಡಿದ್ಮೇಲೆ ಒಂದು ಮುಕ್ಕಾಲು ಎರಡು ಗಂಟೆ ಊಟಕ್ಕೆ ಬರ್ತಾರೆ. ನಮ್ದು ಯಾವಾಗಲೂ ಊಟದ ಟೈಮು ಬೇಗ, ಸ್ವಲ್ಪ ಒಂದರಿಂದ ಒಂದೂವರೆ ಒಳಗೆ ನಾವು ಊಟ ಮಾಡೋದು ಯಾವಾಗಲೂ ಅಷ್ಟೇ. ಇವತ್ತು ಅವರಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ, ಅವರು ಅಡುಗೆ ಮಾಡ್ತಾ ಇದ್ದಾರೆ. ಬೆಂಡೆಕಾಯಿ ಪಲ್ಯ ನಾನು ಮಾಡೋ ಥರ ಮಾಡ್ತಾ ಇದ್ದೀನಿ. ಅವ್ರು ಮಾಡೋದಕ್ಕೆ ತುಂಬ ಟೈಮ್ ಬೇಕು, ಮತ್ತು ಅವರು ಆಲೂಗಡ್ಡೆ ಎಲ್ಲ ಹಾಕಿ ಮಾಡ್ತಾರೆ. ನಾನು ಸ್ವಲ್ಪ ಚಿತ್ರಾನ್ನದ ಒಗ್ಗರಣೆ ಉಳಿದಿತ್ತು, ಅದನ್ನೇ ಹಾಕಿ ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಅಷ್ಟೇ, ಯಾರಾದರೂ ಚಿತ್ರಾನ್ನ ಅಥವಾ ಅವಲಕ್ಕಿಗೆ ಮಾಡಿರ್ತಿರಲ್ಲ ಒಗ್ಗರಣೆ, ಅದೇನಾದರೂ ಉಳಿದ್ರೆ ಈ ಥರ ಒಗ್ಗರಣೆ ಪಲ್ಯ ಮಾಡಿ. ನಾನು ಯಾವಾಗಲೂ ಅಷ್ಟೇ, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡಿರ್ತೀನಿ. ದಿಢೀರಂತ ಏನಾದರೂ ಪಲ್ಯ ಬೇಕು ಅನ್ನಿಸ್ದಾಗ ಬೆಂಡೆಕಾಯಿ ಪಲ್ಯ ಮಾತ್ರ ಸೂಪರಾಗುತ್ತೆ, ನನಗೆ ತುಂಬ ಇಷ್ಟ. ನಾನು ಜೀರಾ ರೈಸ್ ಮಾಡ್ತೀನಿ ಅಂದರೆ, ರೈಸ್ ಮಾಡು ಅಂದರು ಬೇಡ ಅಂತ ಹೇಳಿ ಸ್ವಲ್ಪ ಜೀರಾ ರೈಸ್ ಮಾಡೋಣ ಅಂತ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ತುಪ್ಪ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕಿ ಅಕ್ಕಿನ ಸ್ವಲ್ಪ ಹುರಿದು ಒಂದಕ್ಕೆ ಒಂದು ಮುಕ್ಕಾಲಷ್ಟು ನೀರು ಹಾಕಬೇಕಷ್ಟೇ. ಎರಡು ಲೋಟ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಜೀರಾ ರೈಸ್ ಸ್ವಲ್ಪ ಉದುರಿದ್ರೆ ಚೆನ್ನಾಗಿರುತ್ತೆ. ನೀವು ಹೋಟ್ಲಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಜೀರಾ ರೈಸಿಗೆ ಅನ್ನನ ಮಾಡಿಟ್ಕೊಂಡು ಗಟ್ಟಿಯಾಗಿ ಆಮೇಲೆ ಜೀರಿಗೆ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿ ಕೊಡ್ತಾರೆ. ನಾನು ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಈ ಥರ ಮಾಡ್ತೀನಿ, ಒಂದೇ ಸಲ ಆಗಿಬಿಡುತ್ತೆ ಅಂತ. ನಾನು ಜೀರಿಗೆನೂ ಅಷ್ಟೇ, ತುಂಬ ಹಾಕಲ್ಲ, ಒಂದು ಸ್ವಲ್ಪ ಹಾಕ್ತೀನಿ ಫ್ಲೇವರ್ ಕೊಡೋದಕ್ಕೆ ಅಷ್ಟೇ. ಹೋಟ್ಲುಗಳಲ್ಲಿ ಏನಂದರೆ ತುಂಬ ಅದೇ ಹಾಕ್ಬಿಡ್ತಾರೆ, ತಿನ್ನೋದಕ್ಕೆ ಆಗಲ್ಲ. ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ. ಒಂದು ಎರಡು ನಿಮಿಷ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ನೀರು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಸೋನಾ ಮಸೂರಿ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ. ನಾರ್ಮಲ್ ಅಕ್ಕಿ ಅಷ್ಟು ಚೆನ್ನಾಗಿ ಅನಿಸಲ್ಲ, ಹಾಗಾಗಿ ಸ್ವಲ್ಪ ಸೋನಾ ಮಸೂರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಬಾಸ್ಮತಿ ಕೂಡ ಹಾಕಿ ಮಾಡ್ಬೋದು. ನಾನು ಆ ಕಡೆ ಮಾಡ್ತಾ ಇದ್ದೆಲ್ಲ ಅವರೆಲ್ಲ ತರಕಾರಿನ ಹೆಚ್ಕೊಂಡಿದ್ರು, ಎಷ್ಟು ನೀಟಾಗಿ ಹೆಚ್ಚಿಟ್ಕೊಂಡಿದ್ದಾರೆ. ಒಂದು ಆಲೂಗಡ್ಡೆ ಕೂಡ ತುರಿದು ಇಟ್ಕೊಂಡಿದ್ದಾರೆ. ಅವರು ದಾಲ್ಗೆ ಸ್ವಲ್ಪ ಆಲೂಗಡ್ಡೆನ ತುರಿದು ಹಾಕ್ತಾರೆ, ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ, ಮತ್ತು ಟೆಕ್ಸ್ಚರ್ ಕೂಡ ಅಷ್ಟೇ ದಪ್ಪ ಬರುತ್ತೆ ದಾಲ್. ಆಮೇಲೆ ಅವರು ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ನಾವು ಸ್ವಲ್ಪ ಜುಗಾಡ್ ಮಾಡ್ತೀವಲ್ಲ, ಹಾಗಾಗಿ ಅಷ್ಟು ಟೇಸ್ಟ್ ಬರಲ್ಲ. ಆ ಕಡೆ ಬೆಂಡೆಕಾಯಿ ಪಲ್ಯ ಕೂಡ ಆಗ್ತಾ ಇದೆ, ಅನ್ನ ಕೂಡ ಇಟ್ಟಿದ್ದೀನಿ, ಅಲ್ಲ ಜೀರಾ ರೈಸಿ ಕೂಡ ಇಟ್ಟಿದ್ದೀನಿ. ನಾನು ಕೊಟ್ಟಿರೋ ಎಣ್ಣೆ ಸಾಕಾಗಿಲ್ಲ ಅವರಿಗೆ, ಮತ್ತೆ ಬೇರೆ ಎಣ್ಣೆನ ಹಾಕೊತಾ ಇದ್ದಾರೆ. ಸ್ವಲ್ಪ ಬೆಣ್ಣೆ ಕೊಡು ಅಂತ ಹೇಳಿದ್ರು. ಅದೇ ಇವತ್ತೆಲ್ಲ ನನ್ನ ಕೆಲಸ ಏನಂದರೆ ಬರೀ ಅವರಿಗೆ ಹೆಲ್ಪ್ ಮಾಡೋದು, ಹೆಲ್ಪರ್ ಆಗಿದ್ದೀನಿ ನಾನಿವತ್ತು. ಆವಾಗಲೇ ಹೇಳಿದೆ ಅಲ್ಲ, ಒಂಥರ ಚೆನ್ನಾಗಿರುತ್ತೆ ಅಡುಗೆ ಮಾಡಿದ್ರೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೆಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ಅದು ಕೂಡ ಬೇಜಾರಿರುತ್ತೆ. ಅವರೇನಂದರೆ ಕ್ಲೀನ್ ಮಾಡಿರ್ತಾರೆ, ಆದರೂ ನನಗೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಇದ್ದರೆ ಇಷ್ಟ. ಬೆಳ್ಳುಳ್ಳಿ ಹೆಚ್ಚಿರೋದನ್ನು ಹಾಕಿ ಸ್ವಲ್ಪ ಕೆಂಪಾದ ನಂತರ ಸಾಸಿವೆ ಜೀರಿಗೆ ಹಾಕಿದ್ದಾರೆ, ಆನಂತರ ಬೆಳ್ಳುಳ್ಳಿ, ಒಂದೆರಡು ಒಣಮೆಣಸು ಹಾಕಿದ್ದಾರೆ. ನೀವು ಜೀರಾ ರೈಸ್ ಮಾಡ್ತಿರಲ್ಲ ಅದಕ್ಕೆ ಕೆಲವೊಬ್ಬರು ಹಸಿಮೆಣಸನ್ನ ಕೂಡ ಹಾಕ್ತಾರೆ, ನಂಗೆ ಅದು ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಹಾಕಿ ಮಾಡಲ್ಲ. ಇವರು ಅಷ್ಟೇ, ಇದಕ್ಕೆ ದಾಲ್ಗೆ ಕೆಲವೊಬ್ಬರು ಹಸಿಮೆಣಸನ್ನ ಹಾಕ್ತಾರೆ, ನಮ್ಮನೆಯವರು ಹಾಗೆ ಹಾಕಲ್ಲ. ಮೆಣಸು ಹಾಕಿದ್ರೆ ನಮಗೊಂಥರ ಇಷ್ಟ ಆಗುತ್ತೆ, ಹಾಗಾಗಿ ಒಣಮೆಣಸೇ ಹಾಕ್ತೀವಿ. ಸ್ವಲ್ಪ ಅಚ್ಚಕಾರದ ಪುಡಿ ಕೂಡ ಹಾಕ್ತಾರೆ. ನಾವು ಮೊನ್ನೆ ಶಿವಮೊಗ್ಗ ಹೋಗಿದ್ವಲ್ಲ, ಅಲ್ಲಿ ಅರುಣ ಅವರು ರೆಡ್ ವೆಲ್ವೆಟ್ ಕೇಕ್ ಮನೆಗೆ ಕೊಟ್ಟಿದ್ರಲ್ಲ, ಅದರಲ್ಲಿ ಇಷ್ಟು ಉಳಿದಿತ್ತು. ಇದರಲ್ಲಿ ಶ್ರೇಯುಗೆ ನನಗೆ ಪಾಲು, ನಾನೊಂದು ಸ್ವಲ್ಪ ತಿಂತೀನಿ. ನಂಗೆ ಕೇಕ್ ಅಷ್ಟು ಇಷ್ಟ ಆಗಲ್ಲ, ಆದರೆ ನಂಗೆ ಮಧ್ಯಾಹ್ನ ಸ್ನಾನ ಎಲ್ಲ ಆದಮೇಲೆ ಏನಾದರೂ ತಿನ್ನಬೇಕು ಅನಿಸುತ್ತಲ್ಲ, ಹಪ್ಪಳ ತಿನ್ನೋಣ ಅಂತ ಅಂದ್ಕೊಂಡೆ. ಆಮೇಲೆ ಕೇಕ್ ಇತ್ತಲ್ಲ, ಅದನ್ನು ತಿನ್ನೋಣ ಅಂತ ಹಾಕ್ಕೊಂಡು ತಿಂತಾ ಇದ್ದೀನಿ. ನಮ್ಮನೆಯವರು ಅಡುಗೆ ಮಾಡ್ತಾ ಇದ್ದಾರೆ, ನಾನು ಕೇಕ್ ತಿಂತಾ ಇದ್ದೀನಿ. ನಮ್ಮನೆಯವ್ರಿಗೆ ಕೇಳಿದೆ ಬೇಕಾ ಅಂತ, ತುಂಬ ಚೆನ್ನಾಗಿತ್ತು ರೆಡ್ ವೆಲ್ವೆಟ್ ಮಾತ್ರ. ನಾನು ಅದರಲ್ಲೇ ನನ್ನ ಫ್ರೆಂಡ್ ಶಶಿ ಕೂಡ ಸ್ವಲ್ಪ ಕೊಟ್ಟಿದ್ದೆ, ಅವರು ಅಷ್ಟೇ, ತುಂಬ ಚೆನ್ನಾಗಿತ್ತು, ನಾನು ಇಷ್ಟು ಚೆನ್ನಾಗಿರೋ ಕೇಕ್ ತಿಂದೇ ಇರಲಿಲ್ಲ ಅಂತ ಹೇಳಿದ್ರು. ನಾನು ನಮ್ಮನೆಯವ್ರಿಗೆ ಸ್ವಲ್ಪ ಟೇಸ್ಟ್ ನೋಡಿ ಅಂತೇಳಿ ಅವರಿಗೆ ಕೊಡ್ತಾ ಇದ್ದೀನಿ.
ತಂದು ಒಂದಿನ ಪೂರ್ತಿ ಅದರಲ್ಲಿ ಸೆಟ್ ಆಗೋದಕ್ಕೆ ಬಿಟ್ಟಿದ್ವಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಇತ್ತು. ಹೇಗಿದೆ ಅಂತ ಅವರಿಗೆ ಕೇಳ್ತಾ ಇದ್ದೀನಿ ನಾನು. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಅಡುಗೆ ಮಾಡ್ತಾ ಇದ್ದಾರೆ, ನಾನು ಆರಾಮಾಗಿ ನಿಂತ್ಕೊಂಡು ತಿಂತಾ ಇದ್ದೀನಿ. ಈ ಕಡೆ ದಾಲ್ ಕೂಡ ಆಯಿತು, ತಡ್ಕ ಎಲ್ಲ ಹಾಕಿದ್ರು. ಇವತ್ತು ಮೇಲೇನು ಎಕ್ಸ್ಟ್ರಾ ತಡ್ಕ ಹಾಕಿಲ್ಲ, ಬರೀ ಬೆಣ್ಣೆ ಮಾತ್ರ ಹಾಕಿದ್ರು. ದಾಲ್ಗೆ ನಾನು ತೊಗರಿಬೇಳೆ 2 ತೊಗೊಂಡ್ರೆ ಹೆಸರುಬೇಳೆ 1 ತೊಗೊಂಡು ಬೇಯಿಸಿ ಇಟ್ಟಿದ್ದೆ ನಾನು. ಈ ಕಡೆ ಬೆಂಡೆಕಾಯಿ ಕೂಡ ಬೇಯ್ತಾ ಇದೆ, ನಾನು ಸ್ವಲ್ಪ ಬೇಯಬೇಕು. ಬೆಂಡೆಕಾಯಿ ಏನಂದರೆ ತುಂಬ ಬೇಯಬಾರ್ದದು, ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಬೆಂದರೆ ಸಾಕು, ಅಷ್ಟು ಬೆಂದರೆ ಚೆನ್ನಾಗಿರುತ್ತೆ. ಕೊನೆಗೆ ಉಪ್ಪು ಹಾಕ್ತಾ ಇದ್ದಾರೆ, ಯಾವಾಗಲೂ ನಾನು ಹಾಕೋದು ಉಪ್ಪನ್ನ ಇವತ್ತು ಅವರೇ ಹಾಕ್ತಾ ಇದ್ದಾರೆ. ಆಮೇಲೆ ಟೇಸ್ಟ್ ನೋಡಿದೆ ಸ್ವಲ್ಪ ಕಮ್ಮಿ ಇತ್ತು, ಆಮೇಲೆ ಮತ್ತೆ ನಾನು ಉಪ್ಪನ್ನ ಹಾಕಿದೆ, ಕೊನೆಗೆ ಬೆಣ್ಣೆ ಹಾಕಿದ್ರು. ದಾಲ್ ಕೂಡ ರೆಡಿಯಾಯಿತು, ಆ ಕಡೆ ಜೀರಾ ರೈಸ್ ಕೂಡ ರೆಡಿಯಾಗಿದೆ. ಬೆಂಡೆಕಾಯಿ ಬೇಯಲು ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಿನ್ನೊಂಚೂರು ಬೆಂದರೆ ಇವತ್ತಿನ ಅಡುಗೆ ಮುಗೀತು. ಕೆಲಸ ಎಲ್ಲ ಮುಗಿಸಿ ಬಂದ್ವಿ. ನಾನು 11 ಗಂಟೆ ಆಗಿತ್ತೇನಪ್ಪ ಇದು ಬಂದಾಗ. ನಾನು ನೀನು ಕೆಲಸ ಆಗಿರಲಿಲ್ಲ, ಸ್ನಾನಕ್ಕೆ ಹೊರೋಗೋಣ ಅಂತ, ಅಂದರೆ ಬಟ್ಟೆ ಎಲ್ಲ ವಾಶ್ ಆಗ್ತಾ ಸ್ನಾನಕ್ಕೆ ಹೋಗೋಣ ಅಂತ ಹೊರಟಿದ್ದೆ. ಅಷ್ಟೊತ್ತಿಗೆ ಇವ್ರು ಬಂದರು. ನಾನು ಏನಾದರೂ ಹಾಗೆ ಅಡುಗೆ ಮಾಡೋಣ ಅಂತ, ಅಂದರೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೆಚ್ಚಿಟ್ಕೊಂಡಿದ್ದೆ. ಅದ್ರ ಜೊತೆ ಏನಾದರೂ ತಂಬ್ಳಿನೋ ಅಥವಾ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಇವ್ರು ಬಂದ್ರಲ್ಲ, ಇವ್ರು ಬಂದರೆ ಗೊತ್ತಲ್ಲ ನಿಮಗೆ, ಸ್ಪೆಷಲಿಸ್ಟ್ ಫಾರ್ ದಾಲ್ ಅಂತಲೇ ಹೇಳ್ಬೋದು. ಆಮೇಲೆ ದಾಲ್ ಮಾಡೋಣ ಅಂದರು. ನಾನು ಸ್ನಾನಕ್ಕೆ ಹೋಗೋಳು ನೆನೆಸಿಟ್ಟು ಹೋದೆ, ಬಂದಳು ಬೇಯಿಸ್ಕೊಟ್ಟೆ ಅವರಿಗೆ, ಬಾಕಿದೆಲ್ಲ ಅವ್ರು ಮಾಡಿಕೊಂಡ್ರು. ಇದು ಶಿವಮೊಗ್ಗ ಶಾಪಿಂಗ್ ಹೋಗಿದ್ವಲ್ಲ, ಅದರಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಹಾಕಲಿಲ್ಲ. ಇದನ್ನು ಈಗ ಹಾಕ್ತಾ ಇದ್ದೀನಿ, ಶಾಪಿಂಗು ವೀಡಿಯೋ ಬೇರೆ ಮಾಡಿ ಹಾಕೋಣ ಅಂತಲೇ ಬೇರೆ ಮಾಡ್ತಾ ಇದ್ದೀನಿ. ಇವರು ಬಂದ್ರಲ್ಲ ಶಾಪಿಂಗ್ ಏನಾಯ್ತು, ಆ್ಯಕ್ಚುಲಿ ನಾನು ಬಿಗ್ ಬಜಾರಲ್ಲಿ ಶಾರ್ಟ್ಸ್ ತೊಗೊಳೋದು, ಅದು ಬಿಗ್ ಬಜಾರ್ ಟೇಕ್ ಓವರ್ ಆಗಿಬಿಟ್ಟಿದೆ ಅಂತ, ರಿಲಯನ್ಸ್ ಟೇಕ್ ಓವರ್ ಮಾಡಿದಾರಂತೆ. ಹಾಗಾಗಿ ಇಲ್ಲಿ ಶೆಡ್ಯೂಲ್ ಆಗ್ಬಿಟ್ಟಿದೆ ನನಗೆ, ಅದೇ ಪರ್ಟಿಕ್ಯುಲರ್ ಬ್ರ್ಯಾಂಡು ಪರ್ಟಿಕ್ಯುಲರ್ ಕಲರ್ ಸಿಗ್ತಾ ಇತ್ತು, ಈಗ ಸಿಗ್ತಾ ಇಲ್ಲ ಶಾರ್ಟ್ಸ್. ಸೊ ಹಾಗಾಗಿ ಯಾವುದೋ ಇದರಲ್ಲಿ ಬೇರೆ ಕಡೆ ಅಷ್ಟು ಕ್ವಾಲಿಟಿ ಇಲ್ಲ, ದುಡ್ಡು ಜಾಸ್ತಿ ಕ್ವಾಲಿಟಿ ಇಲ್ಲ, ಏನು ಮಾಡೋದು, ಕಾಂಪೋ ಆಗಬೇಕು, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ತೊಗೊಂಡು ಬಂದ್ವಿ. ನನಗೆ ಹಾಗೆ ಹೋಗಿದ್ದು, ಮನೆಯವರು ಸ್ವಲ್ಪ ತೊಗೊಂಡು ಗೊತ್ತಾರೆ ಬಂದಾಗ. ಹೆಣ್ಮಕ್ಳಿಗೆ ಶಾಪಿಂಗ್ ಇಲ್ಲದಿದ್ರೆ ಚಿನ್ನಿಗೂ ಮಾಡಲಿಲ್ಲ, ಶ್ರೇಯೆಗೂ ಮಾಡಲಿಲ್ಲ. ಶ್ರೇಯೆಗೆ ಅವತ್ತು ಮಾಡ್ಕೊಂಡು ಬಂದಿದ್ದೆ, ಚಿನ್ನಿಗೆ ಇವರೇ ಬೇಡ ಅವಳು ಬಂದಾಗೆ ಮಾಡಿಬಿಡು ಅಂದರು. ಹಾಗಾಗಿ ನಾನು ಅವಳಿಗೆ ಮಾಡಲಿಲ್ಲ, ಯಾಕಂದರೆ ಆ ಸೈಜ್ಗಳು ವ್ಯತ್ಯಾಸ ಆಗುತ್ತಲ್ಲ, ಹಾಗಾಗಿ ತೊಗೊಳ್ಲಿಲ್ಲ. ನನಗೊಂದು ಪುಲ್ಲೋವರ್ ಥರದ್ದೊಂದು ಇತ್ತು, ತುಂಬ ಇಷ್ಟ ಆಯಿತು. ಚಿನ್ನ ಶ್ರೇಯೆದು ಅವಳಿಗೆ ಒಂದೇ ಥರ ಮ್ಯಾಚ್ ಮಾಡಿ ತಗೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಅವ್ರು ಬೇಡ ಬೇಡ ಅಂದರು. ನನಗೆ ಅವಳಿಗೆ ಎಸ್ ಸಾಕು, ಒಂದೊಂದು ಎಕ್ಸೆಸ್ ಬೇಕಾಗುತ್ತೆ, ಆ ಥರ ಆಗುತ್ತೆ, ಹಾಗಾಗಿ ತೊಗೊಳ್ಲಿಲ್ಲ. ಅದೇ ಶಾಪಿಂಗ್ ಏನೇನು ಮಾಡ್ಕೊಂಡು ಬಂದೆ ಅಂತ. ಅವರು ಯಾವಾಗಲೂ ಶಾಪಿಂಗ್ ಮಾಡೋದು ತುಂಬಾ ಕಮ್ಮಿ, ಹೇಳಿ ಯಾಕೆ ಶಾಪಿಂಗ್ ಮಾಡಿದ್ರಿ ಅಂತ. ಹೌದು, ಶಾಪಿಂಗ್ ಯಾಕೆ ಮಾಡಿದೆ, ಶಾರ್ಟ್ಸ್ ಎಲ್ಲ ಸ್ವಲ್ಪ ಫೇಡ್ ಆಗಿಬಿಟ್ಟಿತ್ತು, ಬೇರೆ ತೊಗೊಳ್ಬೇಕಿತ್ತು. ಲಾಸ್ಟ್ ಶಾರ್ಟ್ಸು ವಾರ್ಡ್ರೋಬಲ್ಲಿ ಇದ್ದಿದ್ದು ಹೊರಗೆ ತೆಗೆದಿದ್ದೆ, ಈಗ ತೊಗೊಳ್ಲೇಬೇಕು ಅನಿವಾರ್ಯ. ಮತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಟೂರ್ ಹೊರಟಿದ್ದೀವಿ, ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ಇನ್ನೊಂದಿನ. ಬಟ್ ಹೋಗ್ತಾ ಇದ್ದೀವಿ, 4-5 ದಿನ ಹೋಗ್ತಾ ಇದ್ದೀವಿ. ನಾವೊಂದು ಫ್ರೆಂಡ್ಸ್ ಇದೆ, ಒಂದು ಗ್ರೂಪ್ ಇದೆ ನಮ್ಮದು, ಹೊಸಲ ಗೋವಾ ಹೋಗಿದ್ರು ನಿಮ್ಗೆ ಗೊತ್ತಿರುತ್ತೆ, 10 ಜನ ಇದೀವಿ ನಾವು ಗ್ರೂಪಲ್ಲಿ. ಬೇರೆಯವರು ಯಾರನ್ನು ಹೊಸೊಬ್ಬರನ್ನ ಸೇರಿಸಲ್ಲ, ಮತ್ತು ಹಳೆಯೊಬ್ಬರನ್ನ ಬಿಟ್ಟು ಹೋಗಲ್ಲ, ನಾವು ಎಲ್ಲ ಒಟ್ಟಿಗೆ ಎಲ್ಲರಿಗೂ ಅನುಕೂಲ ನೋಡಿಕೊಂಡು ಹೊರಡ್ತೀವಿ ನಾವು ಆ ಥರ. ಅದಕ್ಕೇ ಅವ್ರು ಶಾಪಿಂಗ್ ಮಾಡಿದ್ದಾರೆ, ಇಲ್ಲಾಂದ್ರೆ ಅವರು ಶಾಪಿಂಗ್ ಮಾಡಲ್ಲ ಯಾವಾಗಲೂ. ನಾನು ಹೋದಾಗ ನಾನೇ ಒತ್ತಾಯ ಮಾಡಿ 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 ತೊಗೊಳ್ಳಿ ತೊಗೊಳ್ಳಿ. ಅವರು ನಿನ್ನೆನೂ ಅಷ್ಟೇ ಶಾರ್ಟ್ಸ್ ಅಂದ್ಬಿಟ್ಟು ಟೀ ಶರ್ಟ್ ಒಂದು ಎರಡೇನ ಹಾಕ್ಸ್ಕೊಂಡ್ರು, ಆಮೇಲೆ ಸಾಕು ಸಾಕು ಅಂದರು. ನಾನು ಹೋದಲ್ಲೆಲ್ಲ ಅವ್ರಿಗೆ ಟೀ ಶರ್ಟ್ ನೋಡಿ ನೋಡಿ ನೋಡಿ. ನಾವಿಬ್ಬರೀಗ ಒಟ್ಟಿಗೆ ಹೋಗೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ. ನಾನು ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ಮೊನ್ನೆ ಶ್ರೇಯ್ ಜೊತೆ ಹೋದ್ರೆ ಇಲ್ಲ, ಪ್ಯಾಂಡಮಿಕ್ಕಿಂದ ನಾವು ಹೋಗೋದು ಕಮ್ಮಿ ಆಗಿತ್ತು. ಆಮೇಲೆ ನಾನು ನೀನು ಯಾರ ಜೊತೆ ಎಷ್ಟು ಸತಿ ಬೇರೆಯವ್ರ ಜೊತೆ ಹೋಗಿ, ನಾನೊಂಚೂರು ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ಒಂದ್ಸಲ ಚಿನ್ನಿ ನಾನು ಹೋಗಿದ್ವಿ, ಹಿಂಗೇನೇನೋ ಆಯಿತು. ಈಗ ಅಷ್ಟೇ ನಾವು ಫ್ರೆಂಡ್ಸ್ ಜೊತೆ ಹೋಗೋದು ತುಂಬಾ ಕಮ್ಮಿ, ಈಗೀಗ ಶುರು ಮಾಡಿದ್ದೀವಿ ಅಷ್ಟೇ. ನೋಡೋಣ, ತಗೊಳ್ಳಿ ತೋರಿಸಿ ನಿಮ್ಮದೇ ಶಾಪಿಂಗ್. ಟೀ ಶರ್ಟ್ಸ್ ಅಷ್ಟೇ, ಗಂಡು ಮಕ್ಳದ್ದು ಏನಿರುತ್ತೆ ಶಾಪಿಂಗ್. ಇದೊಂದು ಟೀ ಶರ್ಟ್ ಮ್ಯಾಕ್ಸಲ್ಲಿ ತೊಗೊಂಡ್ವಿ, 699. ಇದು ಸ್ಪಾರ್ ಅಲ್ಲ, ಅಲ್ಲ ಇದು ಬಿಗ್ ಬಜಾರ್ ಅಲ್ಲ, ಇದು ಟ್ರೆಂಡ್ಸ್ ಅಂತ, ಟ್ರೆಂಡ್ಸಲ್ಲಿ. ನಿಮ್ಮ ಹತ್ರ ಈ ಥರದ್ದು ಇತ್ತ ಅಂತ. ಅಲ್ಲಿ ಹೋದಾಗ ಏನಾಗುತ್ತೆ ಗೊತ್ತಾ, ಕಲ್ಲರ್ಗಳು ಇರಲ್ಲ, ನೋಡಿದ್ರೆ ಮನೆಗೆ ಬಂದರೆ ಎಲ್ಲ ಬ್ಲೂ ಶೇಡಲ್ಲೇ ಇದೆ ನೋಡಿ. ಇದು ಅಷ್ಟೇ,
ಇದು ಒಂದು, ಇದು ಮ್ಯಾಕ್ಸ್ ಅಲ್ಲಿ, ಇದು ಮ್ಯಾಕ್ಸ್ ಅಲ್ಲಿ ಇದ್ದಿದ್ರಲ್ಲಿ ಒಂಚೂರು ಮ್ಯಾಕ್ಸ್ ಅಲ್ಲಿ ಚೆನ್ನಾಗಿತ್ತಲ್ಲ ಟೀ ಶರ್ಟ್ಸ್ ಎಲ್ಲ, ಬಾಕಿ ಎಲ್ಲೂ ಚೆನ್ನಾಗಿರ್ಲಿಲ್ಲ. ಅದಕ್ಕೆ ಮೂರು ಮ್ಯಾಕ್ಸ್ ಅಲ್ಲಿ ತಗೊಂಡ್ಲಿಲ್ಲ, ನಾನೇ ಕೊಡಿಸಿದ್ದೆ. ಇವ್ರು ಬೇಡ ಬೇಡ ಅಂತ ಎರಡು ತಗೊಂಡು ಹೊರಟಿದ್ರು. ಟ್ರೆಂಡ್ಸ್ ಅಲ್ಲಿ ಮತ್ತೆ ಇದು ಸ್ಪಾರ್ ಅಲ್ಲಿ ಒಂದು ತಗೊಂಡೆ. ಇದು ಸ್ಪಾರ್ ಅಲ್ಲಿ 549. ಎಲ್ಲ ಬ್ಲೂ ಶೇಡ್ ಎಲ್ಲ ಇದೆ. ಈಗ ಹಾಕಿರೋದು ಇದು ಸೇಮ್ ಇದೆ ನೋಡಿ. ಆದರೆ ನಿಮಗೆ ಕ್ಯಾಮ್ರಾದಲ್ಲಿ ಬೇರೆ ಥರ ಕಾಣ್ತಾ ಇದೆ. ಇದು ಆರೆಂಜ್ ಇದೆ, ಇದು ರೆಡ್ ಇಲ್ಲ, ಆರೆಂಜ್ ಇದೆ. ಇದು ಸ್ವಲ್ಪ ಎಲ್ಲ ಬ್ಲೂ ಶೇಡಲ್ಲೇ, ಇದು ಬ್ಲೂ ಶೇಡಲ್ಲಿದೆ, ಇದು ಅಷ್ಟೇ ನೋಡಿ. ಎಲ್ಲ ಹಾಗೆ, ಏನು ಮಾಡೋಕ್ಕಾಗಲ್ಲ. ಯಾವ್ದು ಸಿಗುತ್ತೋ ಅದನ್ನು ತೊಗೊಂಡು ಬರಬೇಕಾಗುತ್ತೆ. ನನಗೆ ಕಾರ್ಕಳದಲ್ಲಿ ಇಷ್ಟ ಆಗುತ್ತೆ ಶಾರ್ಟ್ಸ್, ಗೊತ್ತಲ್ಲ ಗಂಡು ಮಕ್ಳದ್ದು ಎಂತ ಶಾರ್ಟ್ಸ್ ಎಲ್ಲ ತೋರಿಸೋದು. ಅದು ಎಷ್ಟು ಕಲರ್ ಇತ್ತೋ ಅದೆಲ್ಲದರಲ್ಲೂ ಒಂದೊಂದು ಕಲರ್ ತೊಗೊಂಡು. ಪ್ಯೂರ್ ನಮ್ಮನವರು ಯಾವಾಗಲೂ ಇದೇ ಥರದ್ದೇ ಹಾಕೋದು. ಈ ಸಲ ಸ್ವಲ್ಪ ನೋಡೋಣ ಅಂತ ಇರಲಿಲ್ಲಲ್ಲ, ಹಾಗಾಗಿ ಈ ಥರದ್ದು ತೊಗೊಂಡ್ರು. ಸ್ವಲ್ಪ ಡಿಸೈನ್ ಇರೋಂಥದ್ದು ಅವ್ರಿಗೆ ಇಷ್ಟ ಆಗಲ್ಲ, ಆದರೆ ಬೇರೆ ಚಾಯ್ಸ್ ಇರಲಿಲ್ಲ, ಹಾಗಾಗಿ ಈ ಥರದ್ದು ತೊಗೊಂಡ್ರು. ಎಲ್ಲ 99 ಅಲ್ಲ, ಎಲ್ಲ 1000 ರೂಪಾಯಿದ್ದು. ಅಲ್ಲಿ ಸ್ವಲ್ಪ ಕಡಿಮೆ ಇರ್ತಿತ್ತು ಬಿಗ್ ಬಜಾರಲ್ಲಿ. ನಾನು ಹೋದ ಸಲ ಶ್ರೇಯ ನಾನು ಹೋಗಿದ್ವಲ್ಲ, ಅಲ್ಲಿಂದನೇ ನಾನು ಫೋನ್ ಮಾಡಿದೆ ಇವರಿಗೆ, ರೀ ಬಿಗ್ ಬಜಾರ್ ಅದು FBB ಕ್ಲೋಸ್ ಆಗಿದೆ ಅಂತ. ಇರಲಿ ಬಿಡು, ಬೇರೆ ಕಡೆ ಎಲ್ಲರೂ ಸಿಗುತ್ತೆ ಅಂತ ಹೇಳಿದ್ರು. ನಿನ್ನೆ ಅವರಿಗೆ ಅದರದ್ದು ಕಷ್ಟ ಆಯ್ತು ಗೊತ್ತಾಯ್ತು, ಇಡೀ ಇದನ್ನೇ ಸುತ್ತಾ ಇದ್ರು ಶಾರ್ಟ್ಸಿಗಾಗಿ. ಇರ ಬರ ಯಾವತ್ತೂ ಅವ್ರು ಹೋಗಲ್ಲ, ತುಂಬಾ ಅಂಗಡಿಗಳಿಗೆ ತಿರ್ಗಲ್ಲ. ನಿನ್ನೆ ಅದು ಬಿಡಿ ಹೇಳ್ಬಾರ್ದು, ಆ ಥರ ಸುತ್ತಾ ಇದ್ರು. ಇದೊಂದು ಸ್ಲಿಂಗ್ ಬ್ಯಾಗ್ ತಗೊಂಡೆ ನಾನು, ಹೋದ ಸಲನು ಸ್ಪಾರಲ್ಲಿ ತಗೊಂಡಿದ್ದೆ. ಇದು ಒಂದೇ ಇತ್ತು, ಹಾಗಾಗಿ ಇದನ್ನ ತಗೊಂಡೆ. ನಾನು ನೋಡಿದ ತಕ್ಷಣ ತಗೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಇದನ್ನ ತಗೊಂಡೆ. ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಆಮೇಲೆ ನಾನೊಂದು ಸ್ವಲ್ಪ, ಹಾ ಇದೊಂದು ತೋರಿಸ್ತೀನಿ, ಇದು ನಾನು ತಗೊಂಡಿದ್ದಲ್ಲ, ಅದು ಚಾಪರ್ ಯಾಕೋ ಪದೇ ಪದೇ ಕೈ ಕೊಡ್ತಾ ಇದೆ, ನನಗೆ ಚಾಪರೇ ಬೇಡ ಅನ್ನೋ ರೀತಿ ಆಗಿತ್ತು. ಆಮೇಲೆ ಇದನ್ನ ನಾನು ಶ್ರೇಯ ಹೋದ ಸಲ ಹೋದಾಗ ನೋಡಿ ಬಂದಿದ್ವಿ. ಇದು ರೇಟ್ ತೋರಿಸ್ತೀನಿ ನೋಡಿ ನಿಮಗೆ, 799 ಅಂತ ಇದೆ ಇದರಲ್ಲಿ ರೇಟು. ನಾನು ಶ್ರೇಯು ಅವತ್ತು ಯಾರು ಇರಲಿಲ್ಲ, ಹಾಗೆ ಬಂದ್ವಿ. ಎಂತ ಇದಕ್ಕೆ 700 ರೂಪಾಯಿ ಕೊಡೋದು ಅಂತ ನಿನ್ನೆ ನಮ್ಮನೆಯವ್ರು ಅಲ್ಲಿ ಕೇಳಿದ್ರು. 300 ರೂಪೀಸ್ ಅದು. ಕಲರ್ ಗ್ರೀನ್ ಇತ್ತು, ಇದಿತ್ತು ನೋಡೋಣ. ನಾನು ಇದನ್ನ ಯೂಸ್ ಮಾಡಿ ನೋಡ್ತೀವಿ, ಚೆನ್ನಾಗಿ ಬಂದ್ರೆ ಅಮ್ಮಂಗೂ ಒಂದು ಬೇಕಂತೆ. ನಮ್ಮ ಅಮ್ಮ ನಂಗೆ ಆರ್ಡರ್ ಹಾಕು, ನಂಗೂ ಒಂದು ಬೇಕು ಅಂತಿದ್ರು ನಂದು ನೋಡಿ. ಆದರೆ ನಾನು ಹೇಳಿದೆ ಅದು ಚೆನ್ನಾಗಿಲ್ಲ ಅಮ್ಮ, ಎರಡು ತರಿಸಿದೆ, ಎರಡೂ ಹಾಳಾಯ್ತು. ಮತ್ತೆ ಪಿಜನ್ದು ಕೂಡ ತರಿಸಿದೆ, ಅದು ಕೂಡ ಹಾಳು. ಎರಡು ಡ್ರೆಸ್ ತಗೊಂಡೆ ನಾನು, ಇದು ದುಪ್ಪಟ ಇಲ್ಲ, ಇದು ಬರೀ ಪ್ಯಾಂಟ್ ಮಾತ್ರ. 1000 ರೂಪಾಯಿ ಇದೊಂದು, ಇದು ಅಷ್ಟೇ. ದುಪ್ಪಟ ಇದ್ದರೆ 1200 1300 ಹೋದ ಸಲ ತೊಗೊಂಡಿದ್ದೆ ಅಲ್ಲ, ಅಲ್ಲೇ ಅಂಗಡಿಲಿ ತೊಗೊಂಡೆ. ಹಾಂ, ಇದೊಂದು ಪ್ಯಾಂಟ್ ತೊಗೊಂಡೆ, 400 ರೂಪೀಸ್ ಇದು. ಎಲ್ಲದಕ್ಕೂ ಹಾಕಕ್ಕೆ ಬರುತ್ತೆ ಅಂತ, ಪೆನ್ಸಿಲ್ ಕಟ್ ಥರ ಇರುತ್ತಲ್ಲ, ಇದಕ್ಕೆ ಏನಂತಾರೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಇದೊಂದು ತೊಗೊಂಡೆ, ವೈಟ್ ಕಲರ್ದು ಇಷ್ಟ ಆಯಿತು ಅಂತ ತೊಗೊಂಡೆ. ಗ್ರೇ ಕಲರಲ್ಲಿ ತೊಗೊಂಡೆ. ಇದಕ್ಕೆ ದುಪ್ಪಟ ಬೇಕಿತ್ತು ನನಗೆ, ದುಪ್ಪಟ ಹುಡುಕ್ದೆ ಅಷ್ಟು ಕಾಟನ್ ಇರೋದು ಅಷ್ಟು ನಂಗೆ ಇಷ್ಟ ಸಿಗಲಿಲ್ಲ, ಹಾಗಾಗಿ ಈ ಥರ ಪ್ಯಾಂಟ್ ಚೆನ್ನಾಗಿದೆ. ನಾನು ಹೋದ ಸಲ ಈ ಥರದನ್ನ ನಾನು ಯಾವತ್ತೂ ಟ್ರೈ ಮಾಡ್ತಿರ್ಲಿಲ್ಲ. ಇವ್ರು ಯಾವಾಗಲೂ ಹೇಳೋರು ತಗೋ ಅಂತಿದ್ರು, ನಾನು ಬೇಡ ಬೇಡ ಅಂತಿದ್ದೆ. ಮೊನ್ನೆ ತೊಗೊಂಡು ಬಂದೆ ಅಲ್ಲ, ಚಿನ್ನಿ ನೋಡಿದವಳು ಮಮ್ಮಿ ನನಗೂ ಒಂದು ಬೇಕು ಈ ಥರದ್ದು, ವಿಡಿಯೋ ಕಾಲ್ ಮಾಡಿದ್ಲು. ಅವಾಗ ನನಗೂ ಒಂದು ಬೇಕು ಅಂತ ಹೇಳಿದವಳು ತೋರಿಸ್ದೆ ನಾನು. ಇದು ಉದಯ ಅಲ್ಲ, ಇದು ಬೇರೆ ಅಂಗಡಿಲಿ ತೊಗೊಂಡೆ. ನಂಗೆ ಇದಿಷ್ಟು ಇಷ್ಟ ಆಗಲಿಲ್ಲ, ಆದರೂ ಅಲ್ಲಿ ಹೋಗಿ ಎಲ್ಲ ತೆಗ್ಸ್ದೆ ಅಲ್ಲ, ಹಾಗಾಗಿ ಒಂದು ತೊಗೊಂಡೆ ಈ ಥರದ್ದು. ಬ್ಲ್ಯಾಕ್ ಇದನ್ನು ಹಾಕಬೇಕು, ಇದಕ್ಕೆ ಲೆಗ್ಗಿನ್ಸ್ ಹಾಕಿದರೆ ಚೆನ್ನಾಗಿರುತ್ತೆ. ಲೆಗ್ಗಿನ್ಸು ತೊಗೋಬೇಕಿತ್ತು ನಾನು, ಅದನ್ನು ಮರೆತು ಬಂದೆ. ಇವರು ಲೆಗ್ಗಿನ್ಸಲ್ಲಿ ಕಾರ್ಕಳ ಟ್ರೆಂಡ್ಸಲ್ಲಿ ಚೆನ್ನಾಗಿರುತ್ತೆ, ಅಲ್ಲೇ ತೊಗೋ ಅಂತಾರೆ. ಅಲ್ಲಿ ನನಗೆ ಕಲೆಕ್ಷನ್ ಚೆನ್ನಾಗಿರುತ್ತೆ, ಯಾವಾಗ ಹೋದಾಗ ನಾನು ಸ್ವಲ್ಪ ಅಲ್ಲಿ ತೊಗೊಳ್ಳೋದೇ ಜಾಸ್ತಿ. ಇಷ್ಟೇ ಶಾಪಿಂಗ್, ಮತ್ತೇನು ಇಲ್ಲ. ಒಂದು 2 ಗಂಟೆ ಶಾಪಿಂಗ್ ಮಾಡಿ ಬಂದ್ವಿ. ನಮ್ಮನೆಯವರಿಗೆ ಶಾಪಿಂಗ್ ಮಾಡೋ ದಿನ ಇದಿರಲಿಲ್ಲ, ಏನದು ಪೇಷನ್ಸ್ ಇರಲಿಲ್ಲ ಅವತ್ತು. ಅವ್ರು ನಾವು ಕೇಕ್ ಹತ್ರ ಹೋಗಿದ್ವಲ್ಲ, ಅಲ್ಲಿ ತಿಂದಿದ್ವಿ ಕೇಕ್ ಎಲ್ಲ. ಇವರು ಪಾಪ ತಿನ್ನಲಿಲ್ಲ ಅಲ್ಲಿ, ಅವರು ಅಷ್ಟು ಇಷ್ಟಪಡಲ್ಲ. ಹಶು ಆಗಿ ಜೀವ ಹೋಗ್ತಾ ಇತ್ತು ಅವರಿಗೆ. ಆ ವ್ಲಾಗಲ್ಲಿ ನೋಡಿರ್ತೀರಲ್ಲ, ಇದು ನೆಕ್ಸ್ಟ್ ವ್ಲಾಗ್ ಇದು. ಇಷ್ಟೇ ಅಡುಗೆ ತೋರಿಸ್ತೀನಿ ನಿಮಗೆ, ಆಮೇಲೆ ಹಾಗೆ ವ್ಲಾಗ್ನ ಕೂಡ ಮುಗಿಸ್ತೀನಿ. ಇಷ್ಟೇ ನಮ್ಮ ಹೇಳ್ರಿ ಶಾಪಿಂಗ್ ಇಷ್ಟೇ, ಮತ್ತೇನಿಲ್ಲ. ಎಲ್ಲಿಗೆ ಹೋಗ್ತಾರೆ ಅನ್ನೋದನ್ನ ನೋಡೋಣ. ಅವರು ಅದು ಕಾಯಂ ಇಲ್ಲ, ಅವರು ಈಗ ಈ ಥರ ಮಳೆ ಬರ್ತಾ ಇದೆಯಲ್ಲ, ಹಾಗಾಗಿ ಇವತ್ತೊಂದು ಮೀಟಿಂಗ್ ನಡೆಯುತ್ತಂತೆ. ಮೀಟಿಂಗ್ ಆದಮೇಲೆ ಹೋಗೋದೋ ಬಿಡೋದೋ ಏನು ಅಂತ ಡಿಸ್ಕಸ್ ಮಾಡ್ತಾರಂತೆ. ನಾ ಇವತ್ತು ಯಾವಾಗಲೂ ನನ್ನ ಶಾಪಿಂಗ್ ತೋರಿಸ್ತಿದ್ದೆಲ್ಲ, ಇವತ್ತು ಫಸ್ಟ್ ಟೈಮ್ ನಮ್ಮನೆಯವ್ರು ಶಾಪಿಂಗ್ ತೋರಿಸ್ತಾ ಇದ್ದೀನಿ.
ನಾನೇ ಟೀ ಶರ್ಟ್ಸು ಶಾರ್ಟ್ಸ್ ಅಷ್ಟೇ ತಗೊಳೋದು. ಜೀನ್ಸ್ ತುಂಬಾ ಕಮ್ಮಿ ಅವ್ರು ತಗೊಳ್ಳೋದು. ತಗೊಳ್ತೀನಿ, ತಗೊಂಡೆ ಅದನ್ನ ಯೂಸ್ ಮಾಡಲ್ಲ. ಎಲ್ಲರ ಮದುವೆ ಮನೆಗೆ ಮಾತ್ರ ಹಾಕೋದು ನಾನು, ಮತ್ತೆ ಎಲ್ಲೋದ್ರು ಶಾರ್ಟ್ಸ್ ಹಾಕೊಂಡು ಹೋಗ್ತೀನಿ. ನಮ್ಗೆ ಕಂಫರ್ಟಬಲ್, ನನಗೇನು ಅದರಲ್ಲಿ ಇದಿಲ್ಲ. ನಾನು ಯಾವಾಗಲೂ ಅಷ್ಟೇ, ಈಗಿನಲ್ಲ, ವೇ ಬ್ಯಾಕ್. ನಮ್ಮ ಮದುವೆ ಆದಾಗ ಎಲ್ಲರೂ ಅದನ್ನ ಕೇಳ್ತಾ ಇದ್ರು, ಯಾಕೆ ನಿಮ್ಮನವರು ಶಾರ್ಟ್ಸ್ ಹಾಕ್ತಾರೆ ಅಂತ. ಅಂದವರೆಲ್ಲ ಆಮೇಲೆ ಶಾರ್ಟ್ಸ್ ಹಾಕಕ್ಕೆ ಶುರು ಮಾಡಿದ್ರು, ನಮ್ಮನೆಯವರೇ ಅವ್ರನ್ನೆಲ್ಲ ಚೇಂಜ್ ಮಾಡಿದ್ರು ಅಂತಲೇ ಹೇಳ್ಬೋದು ಒಂಥರ. ಬನ್ನಿ ಊಟ ಮಾಡೋಣ, ಹಸಿವು ಆಗ್ತಾ ಇದೆ. ಅಡುಗೆ ಮಾಡಿದ್ದೀವಲ್ಲ, ಊಟ ಮಾಡಿಬಿಟ್ಟು ಅಲ್ಲೇ ಹಾಗೆ ಬ್ಲಾಗ್ನ ಮುಗಿಸ್ತೀನಿ. ಶಾಪಿಂಗ್ ತೋರಿಸೋಣ ಅಂತ ನಿಮಗೆ ತೋರಿಸ್ದೆ, ಯಾಕಂದರೆ ಕೇಳ್ತೀರ, ತೋರ್ಸೋದು ಬೇಡ ಅಂದ್ಕೊಂಡಿದ್ದೆ. ಮತ್ತೆ ಬರುತ್ತಲ್ಲ, ಏನು ಮಾಡಿದ್ದೀರಾ ಅಂತ ಈಗ ಅದಕ್ಕೆ ತೋರಿಸ್ತಾ ಇದ್ದೀನಿ. ಮಧ್ಯಾಹ್ನ ಸ್ಪೆಷಲ್ ಅವಾಗಲೇ ನೋಡಿದ್ರಲ್ಲ, ಜೀರಾ ರೈಸ್, ಬೆಂಡೆಕಾಯಿ ಪಲ್ಯ. ಇದು ಬೆಂಡಿ ಫ್ರೈ ಅಲ್ಲ, ನಮ್ಮನೆಯವ್ರು ಮಾಡಿದರೆ ಬೆಂಡಿ ಫ್ರೈ. ಇದು ಬೆಂಡೆಕಾಯಿ ಪಲ್ಯ, ತುಂಬ ಚೆನ್ನಾಗಾಗಿತ್ತು ಬೆಂಡೆಕಾಯಿ ಪಲ್ಯ. ನಾನು ಸ್ವಲ್ಪ ಖಾರ ಖಾರ ಸೂಜ್ಮೆಣ್ಸು ಹಾಕಿ ಒಗ್ಗರಣೆ ಮಾಡಿದ್ದೆ, ಹಾಗಾಗಿ ಖಾರ ಖಾರ ಆಯಿತು. ನೋಡಿ, ಆಲೂಗಡ್ಡೆನ ತುರಿದು ಹಾಕಿದ್ರೆ ಇಷ್ಟು ಗಟ್ಟಿ ಬರುತ್ತೆ ದಾಲ್. ಯಾವಾಗಲೂ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ನಮ್ಮನೆಯವ್ರಿಗೆ ಏನಂದರೆ, ಆ ದಾಲ್ ಜೊತೆಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಇರಬೇಕು, ಹಾಗಾಗಿ ನಿಂಬೆಹಣ್ಣಿನ ಉಪ್ಪಿನಕಾಯಿನ ತೆಗೆದು ಕೊಡ್ತಾ ಇದ್ದೀನಿ. ನಾವೀಗ ಊಟ ಮಾಡ್ತೀವಿ. ನಮ್ಮ ಶಾಪಿಂಗ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.